ಸಿನೋ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡುವ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ನಾವು ಹೇಳ್ತಾ ಇದ್ವಿ, ವರ್ಷಾನುಗಟ್ಟಲೆ ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷನೂ ಕೂಡ ಈ ರೀತಿ ಆಗುತ್ತೆ. ನಿಮ್ಮ ಮೇಲಿರುತ್ತೆ ಕತರ್ನ ಕಳ್ಳರ ಕಳ್ಳಗಣ್ಣು. ಹೇಳ್ತಾನೆ ಇದ್ದೀವಿ ನಾವು ಯಾವಾಗಲೂ ಕೂಡ, ಎಟಿಎಂ ಗೆ ಹೋಗುವಾಗ ಆಗಲಿ, ಬ್ಯಾಂಕಿಗೆ ಹೋಗುವಾಗ ಆಗಲಿ, ಅಥವಾ ಹೊರಗಡೆ ಬರುವಾಗ ಆಗಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಣ ಡ್ರಾ ಮಾಡಿ ಹೊರ ಬರ್ತಾ ಇದ್ದಾಗ ಫಾಲೋ ಮಾಡುತ್ತೆ ಒಂದು ಟೀಮ್ ನಿಮ್ಮನ್ನ. ಹುಷಾರಾಗಿರಿ, ರಸ್ತೆ ಮಧ್ಯೆ ಎಲ್ಲಾದರೂ ಗಾಡಿ ನಿಲ್ಲಿಸಿದ್ರೆ ಹಣ ಕ್ಷಣಾರ್ಧದಲ್ಲಿ ಮಂಗಮಾಯವಾಗಿ ಬಿಡುತ್ತೆ. ಬೈಕ್ನ ಸೀಟ್ ಅಡಿಯಲ್ಲಿ ಇಟ್ಟರು ಬಿಡೋದಿಲ್ಲ ಈ ಗ್ಯಾಂಗ್. ನೀವೆಲ್ಲಾದರೂ ಇಡಿ, ಮೂರೇ ನಿಮಿಷದಲ್ಲಿ ಬೈಕ್ ಸೀಟನ್ನು ಕಿತ್ತು ಬಿಡುತ್ತೆ ಚಾಲಾಕಿ ತಂಡ. ಬೈಕ್ ಸೀಟ್ ಅಡಿ ಇಟ್ಟರು ಕೂಡ ನಿಮ್ಮ ದುಡ್ಡು ಉಳಿಯೋದಿಲ್ಲ. ನಿಮ್ಮ ಮೇಲೆ ಈ ಗ್ಯಾಂಗ್ ಕಣ್ಣು ಹಾಕಿದರೆ ಬಚಾವಾಗೋದು ಬಹಳ ಕಷ್ಟ. ಬೈಕ್ ನಿಲ್ಲಿಸಿಲ್ಲ ಅಂದರೆ ನಿಮ್ಮ ದಿಕ್ಕು ಬದಲಾಯಿಸುತ್ತೆ ಈ ಟೀಮ್. ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡುವ ಮುನ್ನ ಬಹಳ ಅಲರ್ಟ್ ಆಗಿರಿ, ಹುಷಾರಾಗಿರಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಅಲರ್ಟ್ ಆಯ್ತ ಹಾಗಾದರೆ ಕುಪ್ಪಂ ಗ್ಯಾಂಗ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಅಟೆನ್ಷನ್ ಡೈವರ್ಷನ್ ಕೇಸ್, ನಿಮ್ಮ ಗಮನವನ್ನ ಬೇರೆಡೆ ಸೆಳೆಯುವಂತಹ ಟೀಮ್ ಇದು. ಬೇಲ್ ಮೇಲೆ ಹೊರಬಂದಿದ್ದಾರೆ ಓಜಿ ಕುಪ್ಪಂ ಗ್ಯಾಂಗ್ನ ಸದಸ್ಯರು. ಅದೇ ಗ್ಯಾಂಗ್ ಮತ್ತೆ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಕೂಡ ಡೌಟ್ ಬಂದಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಅಲರ್ಟ್ ಆಯ್ತಾ ಹಾಗಾದರೆ ಕುಪ್ಪಂ ಗ್ಯಾಂಗ್ ಅಂತ ಡೌಟ್ ಬಂದಿದೆ ಪೊಲೀಸರಿಗೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಅಟೆನ್ಷನ್ ಡೈವರ್ಷನ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಗಮನವನ್ನು ಬೇರೆಡೆ ಸೆಳೆದು ಕಳ್ಳತನ ಮಾಡುವಂಥದ್ದು ಹಿಂದೆ ಸ್ವಲ್ಪ ಜಾಸ್ತಿ ಇತ್ತು. ಅದಾದ ನಂತರ ಈ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರು. ಈಗ ಅದೇ ಗ್ಯಾಂಗ್ನ ಒಂದಷ್ಟು ಸದಸ್ಯರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಮತ್ತೆ ಈಗ ಪ್ರಕರಣ, ಇದೇ ರೀತಿಯ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 4.5 ಲಕ್ಷ ಕದ್ದು ಪರಾರಿಯಾಗಿಬಿಟ್ಟಿದ್ದಾರೆ. 5 ನಿಮಿಷದಲ್ಲಿ, ಕೇವಲ 5 ನಿಮಿಷದಲ್ಲಿ ಹಣ ಎಸ್ಕೇಪ್ ಮಾಡಿದೆ ಈ ಖದಿಮರ ಗ್ಯಾಂಗ್. December 18 ಮಧ್ಯಾಹ್ನ ಹಾಡು ಹಗಲೇ ನಡೆದಿರುವಂಥ ಘಟನೆ ಇದು. ವೆಂಕಟೇಶ್ ಎಂಬುವರಿಗೆ ಸೇರಿದ 4.5 ಲಕ್ಷ ಹಣ ಕಳ್ಳತನ ಆಗಿಬಿಟ್ಟಿದೆ. ಈ ಗ್ಯಾಂಗ್ ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟಿದೆ. ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. 5 ನಿಮಿಷದಲ್ಲಿ ನಿಮ್ಮ ಗಮನವನ್ನ ಬೇರೆಡೆ ಸೆಳಿತಾರೆ, ನಿಮ್ಮ ಹಣವನ್ನು ಅಲ್ಲಿಂದ ಎಸ್ಕೇಪ್ ಮಾಡ್ತಾರೆ. ಒಂದು ಗ್ಯಾಂಗ್ ಇದೆ, ಒಂದಷ್ಟು ಜನ ಇರ್ತಾರೆ, ನಿಮ್ಮನ್ನ ಗಮನ ಬೇರೆಡೆ ಸೆಳೆಯೋದಕ್ಕೆ ಒಂದು ಸದಸ್ಯರು. ರಾಜಗೋಪಾಲ ನಗರದ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿದ್ರು ವೆಂಕಟೇಶ್ ಅವರು 4.5 ಲಕ್ಷ. ಬೈಕ್ ಡಿಕ್ಕಿಯಲ್ಲಿ ಹಣವನ್ನ ಇಟ್ಕೊಂಡು ವೆಂಕಟೇಶ್ ಅವರು ಹೊರಟಿದ್ರು. ಅದನ್ನ ಇವರು ನೋಡ್ಕೊಂಡು ಬಿಟ್ಟಿದ್ದಾರೆ. ವೆಂಕಟೇಶ್ ಬೈಕ್ ಅನ್ನ ಫಾಲೋ ಮಾಡಿದ್ರು ಈ ಕಳ್ಳರ ಟೀಮ್. ಅವರು ಹಣ ಡ್ರಾ ಮಾಡೋದನ್ನ ನೋಡ್ಕೊಂಡಿದ್ದಾರೆ. ಆಂಧ್ರಹಳ್ಳಿ ರೋಡ್ನಲ್ಲಿ ಸ್ನೇಹಿತನನ್ನ ಮಾತನಾಡಿಸೋದಕ್ಕೆ ಅಂತ ನಿಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಡೈವರ್ಷನ್ನ ಅಂದ್ರೆ ಗಮನವನ್ನ ಬೇರೆಡೆ ಸೆಳೆದಿದ್ದಾರೆ. ಈ ದೃಶ್ಯದಲ್ಲಿ ನೋಡಬಹುದು, ಪಕ್ಕದಲ್ಲಿ ಒಂದು ಬೈಕ್ ಕೂಡ ಅಲ್ಲಿ ಬರುತ್ತೆ. ಒಂದು ಬೈಕ್ ಬಂದು ನಿಲ್ಲುತ್ತೆ, ಸೀಟನ್ನ ಕಿತ್ತು ಹಾಕ್ತಾರೆ. ಕಿತ್ತು ಹಾಕಿ ಅದರಲ್ಲಿದ್ದ ದುಡ್ಡನ್ನು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ.